ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಮಹಾನಗರ ಪಾಲಿಕೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ತುಮಕೂರು ಮಹಾನಗರ ಪಾಲಿಕೆಗೆ ವಿವಿಧ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರುಗಳಾಗಿ ಆಯ್ಕೆಯಾದರು. ಕಾಂಗ್ರೆಸ್ನ ಸೈಯದ್ ನಯಾಜ್ರ ಅವರು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದರು. ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಬಿಜೆಪಿಯ 15ನೇ ವಾರ್ಡಿನ ಗಿರಿಜಾ ಧನಿಯಾಕುಮಾರ್ ಅವರು ಲೆಕ್ಕ ಪರಿಶೋಧನಾ ಸಮಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದರು. ಬಿಜೆಪಿಯ 25ನೇ ವಾರ್ಡಿನ ಸದಸ್ಯೆ ಮಾಂಜುಳಾ ಆದರ್ಶ್ ಅವರು ಯೋಜನಾ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಜೆಡಿಎಸ್ನ ಸದಸ್ಯ ಲಕ್ಷ್ಮೀ ನರಸಿಂಹರಾಜುರ್ ಅವರು ಹಣಕಾಸು ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಮೇಯರ್ ಲಲಿತ ರವೀಶ್, ಉಪಮೇಯರ್ ರೂಪಶ್ರೀ ಹಾಗೂ ಆಯುಕ್ತ ಭೂಬಾಲನ್ ರವರ ಸಮ್ಮುಖದಲ್ಲಿ ವಿವಿಧ ಸಮಿತಿಗಳಿಗೆ ಅಧ್ಯಕ್ಷರುಗಳನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಬಿಜೆಪಿಯ ನಗರ ಅಧ್ಯಕ್ಷರು ಹಾಗೂ ಪಾಲಿಕೆ ಸದಸ್ಯರಾದ ಸಿಎನ್ ರಮೇಶ್ ಅವರು ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ತಾವು ಎರಡನೇ ಬಾರಿಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಸದಸ್ಯರುಗಳ ಸಹಕಾರದೊಂದಿಗೆ ನಗರ ಅಭಿವೃದ್ದಿಗೆ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ನೂತನ ಅಧ್ಯಕ್ಷ ಸೈಯದ್ ನಯಾಜ್ ಪ್ರತಿಕ್ರಿಯಿಸಿದರು. ನಮ್ಮ ಏನೀಗ ನಮ್ಮ ಕಮಿಟಿ, ಈಗ ನಮ್ಮ 6 ಜನ ನಮ್ಮ ಸದಸ್ಯರವರು, ಇದರಲ್ಲಿ ಮಹಿಳಾ ಸದಸ್ಯರು ಇರಬಹುದು, ಎಲ್ಲರೂ ಸದಸ್ಯರು ತಗೊಂಡು ನನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲರಿಗೂ ನಾನು ಕೆಲಸ ಮಾಡಿ ನಮ್ಮ ತುಮಕೂರು ಜನತೆಗೆ 35 ವಾರ್ಡ್ ಸ್ವಚ್ಛತೆ ಕಾಪಾಡಿಕೊಂಡು ಎಲ್ಲ ಸ್ವಚ್ಛತೆ ಬಗ್ಗೆ ನಾನು ಗಮನ ಕೊಟ್ಟು ಎಲ್ಲ ಕೆಲಸ ಮಾಡ್ತೀನಿ. ಇದೇ ಥರ ವಿಶ್ವಾಸಕ್ಕೆ ಜನದ ವಿಶ್ವಾಸ ಇಟ್ಕೊಂಡು ಇದೇ ಥರ ಆ ದೇವರ ಆಶೀರ್ವಾದದಿಂದ ಮೊದಲು ನಮ್ಮ ತುಮಕೂರು ನಾಡಿನ ಜನತೆಗೆ ನಾನು ನಮಸ್ಕಾರ ಹೇಳ್ತಾ ವಿವಿಧ ಸಮಿತಿಗಳಿಗೆ ಆಯ್ಕೆಯಾದ ಅಧ್ಯಕ್ಷರುಗಳಿಗೆ ಅಭಿಮಾನಿಗಳು, ಸಾರ್ವಜನಿಕರು ಪುಷ್ಪಮಾಲೆ ಹಾಕುವ ಮೂಲಕ ಅಭಿನಂದಿಸಿದರು. ಪಾಲಿಕೆ ಮುಂಭಾಗ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ತುಮಕೂರು ನಗರ ವ್ಯಾಪ್ತಿಯ ಬಿಸಿಯೂಟ ಯೋಜನೆಯನ್ನು ಖಾಸಗಿ ಸಂಸ್ಥೆಗೆ ನೀಡಬಾರದೆಂದು ಆಗ್ರಹಿಸಿ ಬಿಸಿಯೂಟ ತಯಾರಕರು ನಗರ ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಬೆಂಗಳೂರಿನ ಅಕ್ಷಯಪಾತ್ರೆ ಫೌಂಡೇಶನ್ ಸಂಸ್ಥೆಗೆ ಬಿಸಿಯೂಟ ಯೋಜನೆಯ ಗುತ್ತಿಗೆ ನೀಡುವುದನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಬಿಸಿಯೂಟ ತಯಾರಕರು ತುಮಕೂರಿನ ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ತುಮಕೂರು ನಗರ ವ್ಯಾಪ್ತಿಯಲ್ಲಿರುವ ಶಾಲಾ ಮಕ್ಕಳಿಗೆ ಬಿಸಿಯೂಟ ಯೋಜನೆಯನ್ನು ಅಕ್ಷಯಪಾತ್ರೆ ಫೌಂಡೇಶನ್ಗೆ ನೀಡಬಾರದೆಂದು ಶಾಸಕ ಜ್ಯೋತಿ ಗಣೇಶ್ ಅವರಿಗೆ ಒತ್ತಾಯಿಸಿ ಬಿಸಿಯೂಟ ತಯಾರಕರು ಶಾಸಕರ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಬಿಸಿಯೂಟ ಯೋಜನೆಯ ಮೂಲ ಕೈಪಿಡಿ ಪ್ರಕಾರ ಸ್ಥಳದಲ್ಲೇ ಅಡುಗೆ ತಯಾರು ಮಾಡಿ ನೀಡಬೇಕೆಂಬ ನಿಯಮವಿದೆ. ಇದನ್ನು ಹೊರ ಗುತ್ತಿಗೆಗೆ ನೀಡುವುದರಿಂದ ಮಕ್ಕಳು ಸೇವಿಸುವ ಆಹಾರದಲ್ಲಿ ವ್ಯತ್ಯಾಸವಾಗುತ್ತದೆ ಎಂದು ಮುಖಂಡರು ಹೇಳಿದ್ದಾರೆ. ಕಾರ್ಮಿಕರ ಹಿತ ಕಾಪಾಡುವ ದೃಷ್ಟಿಯಿಂದ ಹಾಗೂ ಮೂಲ ಯೋಜನೆಯನ್ನು ಉಳಿಸಿಕೊಳ್ಳುವ ನಿಟ್ಟನಲ್ಲಿ ಖಾಸಗಿ ಸಂಸ್ಥೆಗೆ ನೀಡುವ ತೀರ್ಮಾನವನ್ನು ಕೈಬಿಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಮುಖಂಡರುಗಳಾದ ಸಿಎಸ್ ಸತ್ಯನಾರಾಯಣ್, ಗುಬ್ಬಿ ತಾಲೂಕಿನ ವನಜಕ್ಷಮ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕಿನ ಲಕ್ಷ್ಮೀದೇವ ಕೋಟ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ 21 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಶಾಲಾ ಮಕ್ಕಳು ಮಧ್ಯಾಹ್ನ ಬಿಸಿಯೂಟ ಸೇವಿಸಿ 21 ವಿದ್ಯಾರ್ಥಿಗಳು ಅಸ್ವಸ್ಥರಾದ ಘಟನೆ ಚಿಂತಾಮಣಿ ತಾಲೂಕಿನ ಲಕ್ಷ್ಮೀದೇವ ಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ. ಮಧ್ಯಾಹ್ನ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ 21 ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿ ಹೊಟ್ಟೆ ನೋವು ಕಾಣಿಸಿಕೊಂಡು ವಾಂತಿಭೇದಿ ಶುರುವಾಗಿದೆ. ತಕ್ಷಣ ಶಾಲಾ ಶಿಕ್ಷಕರು ಅಸ್ವಸ್ಥಗೊಂಡ ಮಕ್ಕಳನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ. ವೈದ್ಯರು ಚಿಕಿತ್ಸೆ ಮುಂದುವರೆಸಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಿಲ್ಲ ಎಂದು ತಿಳಿಸಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳು ಚೇತರಿಸಿಕೊಳ್ಳುತ್ತಿದ್ದಾರೆ. ಸಾಂಬಾರ್ನಲ್ಲಿ ಹಲ್ಲಿ ಬಿದ್ದು ಈ ರೀತಿ ಘಟನೆ ನಡೆದಿದೆ ಎನ್ನಲಾಗಿದೆ. ಅಧಿಕಾರಿಗಳು, ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳು, ಸಂಬಂಧಪಟ್ಟ ಅರಣ್ಯ, ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು, ನೀ ಇಲ್ಲಿ ಎಷ್ಟು ಜನ ಗೈ ಹಾಜರು ಮಾಡೋದಕ್ಕೆ ಹೋಗಿದ್ದೀವಿ, ಅಲ್ಲಿ ಮಕ್ಕಳನ್ನ ಏನಂದಂತಾರೆ, ಲೇಡೀಸ್ ಮನೆ ಬಾಕಲ ಮುಂದೆ ನಿಂತ್ಬಿಟ್ಟು ಏನೂ ಆಗಿಲ್ಲ, ಏನೂ ಆಗಿಲ್ಲ ಅಂತ. ಅವ್ರ ಮಕ್ಕಳು ಬೇಜಾರಾಗಿ ಹೈ ಸ್ಕೂಲ್ ಹೋಗ್ಬೋದು, ಇಲ್ಲಿ ಹೋಗ್ಬೋದು, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬೇಜಾರು ತಿಂದಿರುವ ಅನ್ನವನ್ನು ಈಗ ಚೆಲ್ಲಿದ್ದಾರೆ, ತೊಳೆದಿದ್ದಾರೆ. ಇಷ್ಟು ದಿನ ಎಲ್ಲಿ ಹೋಗ್ತಾ ಇತ್ತು ಈ ದರ್ಬೆ ದಬ್ಬಾಳಿಕೆ? ನಮ್ಮ ಮರ್ಯಾದೆ ಅಂತ ನಮ್ಮನ್ನ ದೂರ ಇಡ್ತಾರೆ. ಯಾಕೆ, ಏನ್ ಮಾಡ್ತಾ ಇದ್ದೀವಿ? ಸರ್ಕಾರದಿಂದ ಹಣ, ನಮ್ಮ ಸವಲತ್ತು, ನಮ್ಮ TMT ಟ್ಯಾಲೆಂಟು, ಟೈಮು, ತೆರೆದಿದೆ, ಎಲ್ಲಾಯ್ತು. ಪ್ಲಸ್ ಇನ್ನೊಬ್ರು ಅಧಿಕಾರಿಗಳು ಬರ್ತಾರೆ ದೇವ್ರ ಕೃಪೆಯಿಂದ ಅಂತಾರೆ. ದೇವ್ರು ಅಂದ್ರೆ ದೇಹ ಇಲ್ಲದವನು, ವಾ ಅಂದ್ರೆ ವರ್ಣ ಇಲ್ಲದವನು, ರು ಅಂದ್ರೆ ರೂಪ ಇಲ್ಲದವನು. ನಮ್ಗೆ ಅದ್ರ ನಂಬಿಕೆ ಇಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ. ಅಣ್ಣ ಅಂದ್ರೆ ಪರಬ್ರಹ್ಮ, ಅದಕ್ಕೆ ಒಬ್ಬ ಸಾಧಕ ಚಿಂತಕ ಸಂತಕ ಹೇಳ್ತಾರೆ. ಈ ಬಗ್ಗೆ ವೈದ್ಯರನ್ನ ಕೇಳಿದರೆ ವಿದ್ಯಾರ್ಥಿಗಳ ರಕ್ತವನ್ನ ಪರೀಕ್ಷೆಗೆ ಕಳಿಸಿದ್ದು ವರದಿ ಬಂದ ಕೂಡಲೇ ತಿಳಿಸುತ್ತೇವೆ ಎಂದು ಹೇಳಿದ್ದಾರೆ. ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀದೇವಕೋಟೆಯಲ್ಲಿ ಮಕ್ಕಳು ಆಹಾರ ಮಧ್ಯಾಹ್ನದ ಉಪಹಾರ ಯೋಜನೆ ಮತ್ತು ಊಟ ಆದಮೇಲೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ಅಂತೇಳಿ ಹೇಳಿದಾಗ ನಮ್ಮ ಟೀಚರ್ಸು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ನಾವು ತಕ್ಷಣ ಗೊತ್ತಾದ ಮೇಲೆ ಬಂದು ನೋಡಿದ್ವಿ, ಈಗ ಡಾಕ್ಟರ್ನೆಲ್ಲ ವಿಚಾರ ಮಾಡಿದ್ದೀವಿ, ಫುಡ್ಡು ಶಾಂಪಲ್ ತರಿಸಿದ್ದಾರೆ, ಅದನ್ನೆಲ್ಲ ಟೆಸ್ಟ್ ಮಾಡಿ ಏನಾದರೂ ಫುಡ್ಡಲ್ಲಿ ಪ್ರಾಬ್ಲಮ್ ಇದೆ ಏನು ಅಂತ ನೋಡಿ ಹೇಳ್ತೀವಿ ಅಂತಾರೆ.
ಮಕ್ಕಳಿಗೇನು ಅಂತ ಪ್ರಾಣ ಆಗುತ್ತ ಅಪಾಯ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿ ಓರು ಇವತ್ತು ಬೆಂಗಳೂರಲ್ಲಿ ಮೀಟಿಂಗ್ ಹೋಗಿದ್ದಾರೆ, ಅದಕ್ಕೆ ನಾನು ಗೆಸ್ಟ್ ಮ್ಯಾನೇಜರ್ ಆಗಿ ಪರವಾಗಿ ನಾನು ಬಂದು ನೋಡ್ತಾ ಇದ್ದೀನಿ. ತುಮಕೂರಿನ ಜೆಡಿಎಸ್ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ. ತುಮಕೂರಿನ ಜೆಡಿಎಸ್ ಕಚೇರಿಗೆ ನುಗ್ಗಲು ಹೊರಟ ನೂರಾರು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದು ಬಂಧಿಸಿದ್ರು. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಜಮಾವಣೆಗೊಂಡ ನೂರಾರು ಬಿಜೆಪಿ ಕಾರ್ಯಕರ್ತರು ಅಶೋಕ ರಸ್ತೆಯಲ್ಲಿರುವ ಜೆಡಿಎಸ್ ಕಚೇರಿಗೆ ನುಗ್ಗಲು ಪ್ರತಿಭಟನಾ ಮೆರವಣಿಗೆ ಹೊರಟರು. ಸ್ನೇಹಿತರೆ, ನಿನ್ನೆ ಹಾಸನದಲ್ಲಿ ಆಗಿರತಕ್ಕಂತ ಒಂದು ದುರ್ಘಟನೆ ನಮ್ಮ ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡರ ಮನೆ ಮೇಲೆ ಗೂಂಡಾ ಪ್ರವೃತ್ತಿಯಿಂದ ಕೂಡಿರ್ತಕ್ಕಂಥ ಜನತಾದಳದ ಕಾರ್ಯಕರ್ತರುಗಳು ಮುಖಂಡರುಗಳು ಹೋಗಿ ಅವ್ರ ಮನೆ ನುಗ್ಗಿ ದಾಂಧಲೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ತಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ದೀರಿ, ಜೊತೆಗೆ ಮೀಡಿಯಾಗಳಲ್ಲೂ ಕೂಡ ಅದು ಬೇಗನೆ ಕೂಡ ಪ್ರಚಾರ ಆಗಿದೆ. ಪೊಲೀಸ್ ಕುಂಭಕ್ನಿಂದ ಮಾಡ್ತಕ್ಕಂಥ ಈ ಗೂಂಡಾ ಪ್ರವೃತ್ತಿ ನಿಲ್ಲದೆ ಹೋದರೆ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಜೊತೆಗೆ ಮುಂದೆ ಸರ್ಕಾರವನ್ನು ಸ್ಥಗಿತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ಮಾಡ್ತಕ್ಕಂಥದಕ್ಕೆ ನಾವು ರೆಡಿಯಾಗಿದ್ದೀವಿ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ನಿಮ್ಮ ಸಹೋದ್ಯೋಗಿ ನಿನ್ನ ತಮ್ಮನಿಗೂ ನಿಮ್ಮ ಅಣ್ಣನಿಗೂ ಹೇಳಬೇಕಾಗ್ತದೆ, ಇವತ್ತು ಈ ಗೂಂಡಾ ಪ್ರವೃತ್ತಿ ಬಿಟ್ಬಿಡಿ, ಮರ್ಯಾದಾಗಿ ನೀತಿವಂತರಾಗಿ ಬಾಳ್ತಕ್ಕಂಥ ಅದು ಮಾಡಿ ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ಪ್ರತಿನಿಧಿಗಳಾಗಿ ನೀವು ಕೆಲಸ ಮಾಡಬೇಕು ಹೊರತು ಗೂಂಡಾ ಪ್ರವೃತ್ತಿಯನ್ನು ಮಾಡೋದಕ್ಕೆ ನಾವೆಲ್ಲ ಧಿಕ್ಕಾರ ಮಾಡ್ತೀವಿ, ಧಿಕ್ಕರಿಸ್ತಾ ಇದ್ದೀವಿ. ನಮಸ್ಕಾರ. ಜನತಾದಳದ ಆಫೀಸ್ಗೆ ನಮ್ಮ ಕಾರ್ಯಕರ್ತರಲ್ಲಿ ಇವತ್ತು ಮುತ್ತಿಗೆ ಆಗ್ತಕ್ಕಂಥದ್ದು, ಮುಂದೆ ಇದು ಏನಾದರೂ ಕೂಡ ನಾವೇನ ತಿದ್ದುಕೊಂಡಲ್ಲೇ ಹೋದ್ರೆ ಇಡೀ ರಾಜ್ಯಾದ್ಯಂತ ಒಂದು ಆಂದೋಲನ ಕೂಡ ನಡೆಸ್ತಕ್ಕಂಥದ್ದು ಕೂಡ ನಾವು ರೆಡಿ ಇದ್ದೀವಿ. ಮುಂದೆ ಸಂಭವಿಸಬಹುದಾದ ಘಟನೆಗಳನ್ನು ಆಧರಿಸಿ ಪೊಲೀಸರು ಎಚ್ಚೆತ್ತುಕೊಂಡು ಟೌನ್ ಹಾಲ್ ಬಳಿಯೇ ಪ್ರತಿಭಟನಾಕಾರರನ್ನು ತಡೆದು ಅಲ್ಲಿಯೇ ಬಂಧಿಸಿದ್ರು. ಹಾಸನದ ಬಿಜೆಪಿ ಶಾಸಕ ಪ್ರೀತಮ್ಗೌಡ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟಿದ್ದಾರೆ ಎನ್ನಲಾಗಿದೆ. ಶಾಲೆಗೆ ದೇಣಿಗೆ ನೀಡಿದವರನ್ನ ಗೌರವಿಸುವ ಮನೋಭಾವ ಬೆಳೆಸಿಕೊಳ್ಳಲು ಡಿಡಿಪಿಐ ಮಂಜುನಾಥ್ ಶಿಕ್ಷಕರಿಗೆ ಕರೆ ನೀಡಿದ್ರು. ಶಾಲೆಗೆ ಯಾವುದೇ ರೂಪದಲ್ಲಿ ದೇಣಿಗೆ ನೀಡಿದರೆ ಅದನ್ನು ಸ್ವೀಕರಿಸಿ ಗೌರವಿಸುವ ಮನೋಭಾವವನ್ನು ಶಿಕ್ಷಕರು ಬೆಳೆಸಿಕೊಳ್ಳಬೇಕೆಂದು ಡಿಡಿಪಿಐ ಮಂಜುನಾಥ್ ಕರೆ ನೀಡಿದರು. ತುಮಕೂರಿನಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಆಶ್ರಯದಲ್ಲಿ ನಾಕಲಿತ ಶಾಲೆಯ ಋಣವ ತೀರಿಸುವ ಇದು ನನ್ನ ಜವಾಬ್ದಾರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳ ಶೈಕ್ಷಣಿಕ ಅಭಿವೃದ್ದಿಗೆ ಸಹಕರಿಸುವ ದೃಷ್ಟಿಯಿಂದ ದಾನಿಗಳು ಶಾಲೆಗೆ ಕೊಡುಗೆ ನೀಡಿದ್ದಾರೆ, ಅದನ್ನು ಪಡೆದುಕೊಳ್ಳಲು ಸಲಹೆ ನೀಡಿದರು. ಕೆಲ ದಾನಿಗಳು ಶಾಲಾ ಕಟ್ಟಡ ದುರಸ್ತಿಪಡಿಸುತ್ತಿರುವ ನಿದರ್ಶನಗಳಿದೆ ಎಂದು ಡಿಡಿಪಿಐ ಹೇಳಿದರು. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ವಸಂತ ಉಪಾರ್ ಸೇರಿದಂತೆ ವಿವಿಧ ಜಿಲ್ಲೆಗಳ ಬಿಇಒಗಳು ಹಾಗೂ ಶಿಕ್ಷಕರುಗಳು ಪಾಲ್ಗೊಂಡಿದ್ದರು. ಸರ್ಕಾರಿ ಶಾಲೆಯಲ್ಲಿ ತುಂಬಾ ಮಕ್ಕಳು ಹೋಗ್ತಾ ಇದ್ದಾರೆ, ನಾವು ಒಬ್ಬ ಶಿಕ್ಷಕರ ನೇಮಕ ಮಾಡ್ತೀವಿ, ಅವರಿಗೆ ನಾವು ಸ್ವಂತ ದುಡ್ಡನ್ನು ಕೊಡ್ತೀವಿ ಅಂತೇಳಿ ಖಂಡಿತ ನಾವು ತಾಳ ಕಡಿಯಿದ್ದೀವಿ. ಅಂದ್ರೆ ವಿವಿಧ ರೀತಿಯಲ್ಲಿ ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಅವರ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ, ಅದನ್ನ ಸ್ಮರಿಸಿದ ಮುಖಾಂತರ ಆ ಶಾಲೆಯ ಸೇರಿದಂತೆ ಆಗ್ತದೆ. ಸಾಕಷ್ಟು ಉದಾಹರಣೆಗಳಿದೆ, ನಮ್ಮ ಹಳೆಯ ವಿದ್ಯಾರ್ಥಿಗಳು ಅಲ್ಲಿಯ ಜನರೆಲ್ಲ ಸೇರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಕಾಳಜಿ ವಹಿಸುವ ಮುಖಾಂತರ ನಮ್ಮ ಸರ್ಕಾರದ ಜೊತೆಗೆ ಕೈಜೋಡಿಸ್ತಾ ಇದೆ. ಎಲ್ಲವನ್ನು ಸರ್ಕಾರ ಕೆಲಸವನ್ನು ಮಾಡೋಕ್ಕಾಗಲ್ಲ, ಒಂದು ಸಣ್ಣ ಪುಟ್ಟ ರಿಪೇರಿ ಇರ್ಬೋದು, ನಾವು ಸರ್ಕಾರಕ್ಕೆ ಕಾಯಂತ ಅವಶ್ಯಕತೆ ಇಲ್ಲ. ಅಲ್ಲಿರ್ತಕ್ಕಂಥವರೆಲ್ಲ ಮಾಡಿದ ಸಾಕಷ್ಟು ಮಾಡಿದ್ದು ಸಾಕಷ್ಟು ಇದೆ, ರಿಪೇರಿ ಮಾಡಿರ್ತಕ್ಕಂಥವ್ರು, ಶಾಲೆಗಳನ್ನು ತಡ್ಕೊಂಡಿರ್ತಕ್ಕಂಥವ್ರು, ಅಥವಾ ಶಾಲೆಗೆ ಮಕ್ಕಳು ಕುಡಿಯಂಗಿರೋ. ಸರ್ಕಾರಿ ಶಾಲೆಗಳ ಹಳೆಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ರು. ಕುಣಿಗಲ್ನ ರಾಗಿ ಖರೀದಿ ಕೇಂದ್ರದಲ್ಲಿನ ಅವ್ಯವಸ್ಥೆ ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದ್ರು. ಕುಣಿಗಲ್ ಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರಾಗಿ ಖರೀದಿಗೆ ಆನ್ಲೈನ್ ನೋಂದಣಿಗೆ ಚಾಲನೆ ನೀಡಲಾಗಿದ್ದು, ನೋಂದಣಿ ಪ್ರಕ್ರಿಯೆಗೆ ಸರ್ವಡೋನ್ ಕುಂಟುನೆಪ್ಪಕ್ಕೆ ರೈತರು ಹೈರಾಣಾಗಿ ಸರ್ಕಾರಕ್ಕೆ ಹಿಡಿಶಾಪ ಹಾಕಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾಗಿ ಕ್ವಿಂಟಾಲ್ಗೆ 2,997 ರೂಪಾಯಿ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದರಿಂದ ತಾಲೂಕಿನಾದ್ಯಂತ ರೈತರು ಸರ್ಕಾರ ಸ್ಥಾಪಿಸಿರುವ ರಾಗಿ ಖರೀದಿ ಕೇಂದ್ರಕ್ಕೆ ತಾವು ಬೆಳೆದಿರುವ ರಾಗಿ ಮಾರುಕಟ್ಟೆಗೆ ಮುತ್ತಿಗೆ
ಹಾಕಿದ್ದು, ಈ ಬಾರಿ ಮೊದಲ ಹಂತದಲ್ಲಿ ಆನ್ಲೈನ್ನಲ್ಲಿ ರೈತರು ನೋಂದಣಿ ಮಾಡಿಕೊಂಡು ನಂತರ ಜಮೀನಿಗೆ ತಕ್ಕಂತೆ ಮಂಜೂರಾತಿಗೆ ಒಳಪಟ್ಟು ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ನೀಡಬೇಕಿದೆ. ಆದರೆ ರಾಗಿ ಖರೀದಿಗೆ ಮುನ್ನ ನೋಂದಣಿ ಪ್ರಕ್ರಿಯೆ ಆನ್ಲೈನ್ ಮೂಲಕ ನಡೆಸಲಾಗುತ್ತಿದ್ದು, ಇದೇ ಎರಡರಿಂದ ಆನ್ಲೈನ್ ನೋಂದಣಿಗೆ ಚಾಲನೆ ನೀಡಲಾಗಿದೆ. ಸದರಿ ನೋಂದಣಿ ಪ್ರಕ್ರಿಯೆಯನ್ನ ಖಾಸಗಿ ಕಂಪನಿಗೆ ವಹಿಸಲಾಗಿದ್ದು, ಪಟ್ಟಣದ ಇಮ್ರಾನ್ ಎಂಬುವವರು ಗುತ್ತಿಗೆ ಪಡೆದಿದ್ದಾರೆ ಎನ್ನಲಾಗಿದೆ. ಆದರೆ ಕಳೆದ ಕೆಲವು ದಿನಗಳಿಂದ ಆನ್ಲೈನ್ ನೋಂದಣಿಗೆ ಸರ್ವಡೋನ್ ಎಂಬ ಕುಂಟುದೀಪ ಹೇಳಿದ ನೋಂದಣಿ ಕೇಂದ್ರದ ಸಿಬ್ಬಂದಿ ಅಸ್ಮಾ ಎಂಬುವವರು ದಿನಕ್ಕೆ ಕೇವಲ ಎರಡು ಮೂರು ಮಾಡಿದ್ದು, ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಕೇವಲ ಎರಡನ್ನ ಮಾತ್ರ ನೋಂದಾಯಿಸಿದ್ರು. ದಿನಾಲೂ ಕಾದು ಕಾದು ಬೇಸತ್ತ ರೈತರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗಾನಂದ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಸಂತೆಪೇಟೆ ಸುರೇಶ್ ನೇತೃತ್ವದಲ್ಲಿ ನೋಂದಣಿ ಕೇಂದ್ರದ ಬಾಗಿಲು ಮುಚ್ಚಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ನಾಗಾನಂದ ಮಾತನಾಡಿ, ಸದರಿ ಕೇಂದ್ರದಲ್ಲಿ ದಿನಾಲೂ 4-5 ಮಾತ್ರ ಅರ್ಜಿ ತುಂಬಲಾಗುತ್ತಿದೆ. ಫೆಬ್ರವರಿ 28ಕ್ಕೆ ಕೊನೆ ದಿನವಾಗಿದೆ. ದಿನಕ್ಕೆ ಕೇವಲ 5-6 ರೈತರು ನೋಂದಣಿ ಮಾಡಿದರೆ ತಾಲೂಕಿನಾದ್ಯಂತ ಸಹಸ್ರಾರು ರಾಗಿ ಬೆಳೆದ ರೈತರ ಗತಿಯೇನು? ಸರ್ಕಾರ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು ಎಂದರು. 15ರಿಂದ ಓಪನ್ ಮಾಡಿದ್ದಾರೆ, ಅಂದ್ರೆ ಬಯೋಮೆಟ್ರಿಕ್ ಮಾಡ್ಕೊಂಡು ಬುಕಿಂಗ್ ಮಾಡ್ಕೊಂಡು ಮಾಡ್ಕೊತಾ ಇದಾರೆ. ರಾಗಿ ಇನ್ನ ಖರೀದಿ ಮಾಡ್ತಾ ಇಲ್ಲ ಅಂದ್ರೆ ಇಷ್ಟು ಕ್ವಿಂಟಲ್ ರೈತನಿಂದ ತಗೊಳ್ಳೋದು ಅಂತ ಹೇಳಿ ಮಾಡಿದ್ದಾರೆ. ಈಗ ಒಂದು ವಾರದಿಂದ ಹೆಚ್ಚು ಕಮ್ಮಿ ಸರ್ವರ್ ಇಲ್ಲ ಅಂತ ಹೇಳಿ ಡೈಲಿ ಒಂದು 5 ಜನದ್ದು ಆಯ್ತಾ ಇಲ್ಲ. ಡೈಲಿ ನಮ್ಮ ವಯಸ್ಸಾಗಿರೋ ರೈತರುಗಳೆಲ್ಲ ಬಂದು, ಈಗ ನಾನೇ ಉದಾಹರಣೆಗೆ 4ನೇ ಸಾರಿಗೆ ಬಂದಿದ್ದೀನಿ. ಈಗ ಬೆಳಗ್ಗೆಯಿಂದ ಕಾದಿದ್ದೀವಿ, ಒಬ್ರದ್ದು ಆಗಿಲ್ಲ ಇದುವರೆಗೂ. ಇದು ಪ್ರಾಬ್ಲಮ್ನ ಮ್ಯಾನೇಜರ್ ಕೇಳಿದ್ರೆ, ಮ್ಯಾನೇಜರ್ ನಾವೇನು ಮಾಡೋಣ ಸರ್ ಸರ್ವರ್ ಬರಲ್ಲ ಅಂತಾರೆ. ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ, ಅವತ್ತೇ ಫೋನ್ ಮಾಡಿದ್ವಿ ಸರಿಪಡಿಸ್ತೀವಿ ಸರ್, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗದೆ ಅಂತ ಅಂದವರು. ಇವತ್ತು ಕೇಳಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್ವರ್ ಬರ್ದಲ್ಲ ಹೋದ್ರೆ, ಕಾಯ್ದು ಕೂತ್ಕೊಂಡು ಅಂತ ಉತ್ತರ ಕೊಡ್ತಾರೆ. ಏನೋ ಸಮಸ್ಯೆ ನೀವು ಬಗೆಹರಿಸಬೇಕಲ್ವ ಸರ್ ಅಂತ ಅಂದ್ರೆ ಫೋನ್ ಕಟ್ ಮಾಡಿದ್ರೆ, ತಿರ್ಗಾ ಮಾಡಿದ್ರೆ ಕಟ್ ಮಾಡಿದ್ರೆ ನಾನು ಕಟ್ ಮಾಡಲಿಲ್ಲ ಅಂತೇಳಿ ತಿರ್ಗಾ ಏನ್ ಮಾಡ್ತೀವಿ ಈಗ? ಇಲ್ಲಿಗೆ ಬರ್ತೀರಾ, ಇಲ್ಲಿಗೆ ಕೊಡ್ತೀನಿ ಬನ್ನಿ ಉತ್ತರ ಅಂತ. ಇವ್ ಅರ್ಕೆ ಉತ್ತರ ಕೊಡ್ತಾರಲ್ಲ ಸರ್ ಅವರು, ಬನ್ನಿ ಇಲ್ಲಿಗೆ ಬನ್ನಿ ಉತ್ತರ ಬೇಕಾದ್ರೆ ಬಂದ್ ತಗೊಂಡೋಗಿ ಉತ್ತರ. ನೀವು ರೆಕಾರ್ಡ್ ಆಗಿದೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್. ರೈತರ ಸಮಸ್ಯೆ ನನ್ನ ಗಮನಕ್ಕೆ ಬಂದಿದೆ, ಶೀಘ್ರದಲ್ಲೇ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ತಹಸೀಲ್ದಾರ್ ವಿಶ್ವನಾಥ್ ತಿಳಿಸಿದ್ದಾರೆ. ಸಮಸ್ಯೆ ಎಷ್ಟು ದಿನಕ್ಕೆ ಬಗೆಹರಿಯುತ್ತೋ ಎಂಬುದು ರೈತರ ಪ್ರಶ್ನೆ. ಗುಬ್ಬಿ ತಾಲೂಕಿನ ಚೇಳೂರಿನ ವೇವ್ಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕಲೋತ್ಸವ ಜರುಗಿತು. ಗುಬ್ಬಿ ತಾಲೂಕು ಚೇಳೂರಿನ ವೇವ್ಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕಲೋತ್ಸವ ನಡೆಯಿತು. ಎಸ್ಎಸ್ಎಲ್ಸಿ ಬೋರ್ಡ್ನ ಸಿಇಒ ಈಶ್ವರ್ಯ, ಶಾಲೆಯ ಅಧ್ಯಕ್ಷೆ ಕಲಾವತಿ, ಕಾರ್ಯದರ್ಶಿ ಪುನೀತ್ ಕಕ್ಕೆರೆ, ಸುರೇಶ್, ನೀಲಾಂಬಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳು ವಿವಿಧ ಹಾಡುಗಳಿಗೆ ಮಾಡಿದ ಡ್ಯಾನ್ಸ್ ಎಲ್ಲರ ಗಮನ ಸೆಳೆಯಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.